ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೂರೇ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬ ರುಚಿಯಾದಂತಹ ಈ ಸಿಹಿ ತಿಂಡಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಾಡೋದು ಕೂಡ ತುಂಬಾ ಈಸಿ, ಹಾಗೆ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ನಮ್ಮನೇಲಂತೂ ಇದನ್ನ ತುಂಬಾ ಇಷ್ಟಪಟ್ಟು ತಿಂದಿದ್ದಾರೆ ಎಲ್ಲರೂ ಕೂಡ. ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇದು ಇಷ್ಟ ಆಗೇ ಆಗುತ್ತೆ. ಹಾಗಾದ್ರೆ ಇದನ್ನ ಮಾಡೋ ವಿಧಾನ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟಿನ ಹಾಕೊಳ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟಿನ ಬದಲು ಬೇಕಾದ್ರೆ ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು. ಈಗ ನೋಡಿ, ನಾವು ಯಾವ ಕಪ್ಪಲ್ಲಿ ಮೈದಾನ ತಗೊಂಡಿರ್ತೀವಿ ನೋಡಿ, ಸೇಮ್ ಕಪ್ನಲ್ಲೇ 1/4 ಕಪ್ ಆಗುವಷ್ಟು ಉಗುರು ಬಿಸಿ ಮಾಡ್ಕೊಂಡ್ಬಿಟ್ಟು ತುಪ್ಪನ ಹಾಕೊಳ್ಬೇಕು. ಈ ರೀತಿಯಾಗಿ ತುಪ್ಪ ಮತ್ತೆ ಮೈದಾ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಒಂದ್ಸರ್ತಿ ಸ್ಪೂನ್ನಲ್ಲಿ ಮಿಕ್ಸ್ ಮಾಡಿ, ನಂತರ ಇದನ್ನ ಕೈಯಲ್ಲಿ ಹಿಟ್ಟಿನ ಜೊತೆ ತುಪ್ಪ ಚೆನ್ನಾಗಿ ಬೆರಿಬೇಕು. ಆ ರೀತಿಯಾಗಿ ಕೈಯಲ್ಲೇನೆ ಚೆನ್ನಾಗಿ ಕಲಸ್ಕೊಳ್ಬೇಕು. ಈಗ ಹಿಟ್ಟನ್ನ ನೋಡಿ ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ಈ ರೀತಿ ಉಂಡೆ ಕಟ್ಟಿ ನೋಡಿದ್ರೆ ಉಂಡೆ ಕಟ್ಟಬೇಕು ಹಿಟ್ಟು. ಆ ರೀತಿ ಆದ್ರೆ ನಾವು ಹಾಕಿರುವಂತಹ ತುಪ್ಪ ಹಿಟ್ಟಿಗೆ ಸಾಕಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ಉಗುರು ಬಿಸಿಯಾದಂತಹ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಿಟ್ಟನ್ನ ಸಾಫ್ಟ್ ಆಗಿ ನಾವು ಚಪಾತಿ ಮಾಡೋದಕ್ಕೆ ಕಲಸ್ತೀವಿ ನೋಡಿ, ಅದೇ ರೀತಿಯಾಗಿ ಕಲಸ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಳ್ತಾ ಕಲಸ್ಕೊಳ್ಬೇಕಾಗುತ್ತೆ ಹಿಟ್ಟನ್ನ. ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ತಾ ಈ ರೀತಿ ಸಾಫ್ಟ್ ಆಗಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 5 ಅಥವಾ 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. 10 ನಿಮಿಷ ನೆಂದ ನಂತರ ನಾನು ಇದನ್ನ ಹಿಟ್ಟನ್ನ ನೋಡಿ ಈ ರೀತಿ 2 ಪಾರ್ಟ್ಗಳನ್ನಾಗಿ ಡಿವೈಡ್ ಮಾಡಿದ್ದೀನಿ. ಈಗ ಇದರಲ್ಲಿ ಒಂದು ಉಂಡೆನ ತಗೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳೋಣ. ನಾವು ಇದನ್ನ ಲಟ್ಟಿಸ್ಬೇಕಾದ್ರೆ ಎಣ್ಣೆ ಅಥವಾ ಒಣ ಹಿಟ್ಟನ್ನ ಏನು ಹಾಕಬಾರ್ದು, ಹಾಗೇನೆ ಲಟ್ಟಿಸ್ಬೇಕು. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ದಪ್ಪ ಇರಬೇಕು ಅಂತ. ನೋಡಿ, ಈಗ ಲಟ್ಸ್ ಆಗಿದೆ. ಈ ರೀತಿಯಾಗಿ ಇಷ್ಟು ದಪ್ಪ ಇರಬೇಕು, ತುಂಬಾ ತೆಳುವಾಗಿ ಲಟ್ಟಿಸ್ಬಾರ್ದಿದ್ದೀನ. ಈಗ ಈ ಎಂಚಸ್ನ 4 ಕಡೆ ಇರುವ ಎಂಚಸ್ನ ಕಟ್ ಮಾಡಿ ಅದನ್ನ ತೆಗೆದಿಟ್ಕೊಳ್ಳಿ. ನಿಮಗೆ ಬೇಕಾಗಿರುವಂತಹ ಶೇಪ್ನಲ್ಲಿ ನೀವು ಕಟ್ ಮಾಡ್ಬೋದು. ನಾನಿಲ್ಲಿ ನೋಡಿ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಅದರಲ್ಲಿ 2 ಪಾರ್ಟ್ ಆಗಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಇದನ್ನ ಡೈಮಂಡ್ ಶೇಪ್ ಆಗಲಿ ಅಥವಾ ಸ್ಕ್ವಯರ್ ಶೇಪ್ನಲ್ಲಾದರೂ ಕೂಡ ಕಟ್ ಮಾಡ್ಬೋದು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ಮೆಥಡಲ್ಲೇನೆ ಎಲ್ಲಾನು ಕೂಡ ಮಾಡಿ ತೆಗೆದಿಟ್ಕೊಳ್ಳೋಣ. ನೋಡಿದ್ರಲ್ವಾ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲಾನು ಕೂಡ ಈ ರೀತಿಯಾಗಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈ ಥಿಕ್ನೆಸ್ ಅಲ್ಲಿ ಕಟ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಈಗ ನೆಕ್ಸ್ಟ್ ಮಾಡಿಟ್ಕೊಂಡಿರುವಂತಹದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನಲ್ಲಿ ನಾನಿಲ್ಲಿ ಮೀಡಿಯಂ ಫ್ಲೇಮ್ ನಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ತುಂಬಾ ಚೆನ್ನಾಗಿ ಹೊಗೆ ಹೋಗುತ್ತಲ್ಲ ಆ ರೀತಿಯಲ್ಲಿ ಕಾಯಿಸಬಾರ್ದು. ಮೀಡಿಯಂ ಆಗಿ ಎಣ್ಣೆ ಬಿಸಿ ಆಗ್ತಿದ್ದಾಗೇನೆ ಮಾಡಿಟ್ಕೊಂಡಿರುವಂತಹದನ್ನ ಒಂದೊಂದನ್ನೇ ನಾವು ಎಷ್ಟು ಕಡಾಯಿನಲ್ಲಿ ಇಡಿಸುತ್ತೋ ಅಷ್ಟನ್ನ ಹಾಕೊಂಡು ಮೀಡಿಯಂ ಟು ಲೋ ಫ್ಲೇಮ್ ನಡುವೆ ಲೈಟ್ ಬಣ್ಣ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ.
ಈ ರೀತಿಯಾಗಿ ಕಡಾಯಿಗೆ ಹಾಕಿದ ನಂತರ ಇದನ್ನ ಕೈ ಆಡಿಸ್ತೇನೆ, ಹಾಗೆ ಬಿಡಬಾರ್ದು. ಇದು ಕೊನೆವರೆಗೂ ಲೈಟ್ ಒಂಬಣ್ಣ ಬರೋವರೆಗೂ ಈ ರೀತಿ ಕೈ ಆಡಿಸ್ತಾನೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಬಣ್ಣ ಬರ್ತಿದ್ದಾಗೇನೆ ಇದನ್ನ ಒಂದ್ ಪ್ಲೇಟ್ ನಲ್ಲಿ ಟಿಶ್ಯೂ ಪೇಪರ್ ನ ಹಾಕೊಂಡು ಇದನ್ನೆಲ್ಲಾನು ಕೂಡ ಎಣ್ಣೆನ ಸೋಸಿ ತೆಗೆದಿಟ್ಕೊಳ್ಳೋಣ. ಅದೇ ರೀತಿಯಾಗಿ ಎಣ್ಣೆಯಲ್ಲಿ ಉಳಿದಿರೋದನ್ನು ಕೂಡ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಾನು ಎಲ್ಲಾನು ಕೂಡ ಫ್ರೈ ಮಾಡಿಕೊಂಡು ಒಂದ್ ಪ್ಲೇಟ್ ನಲ್ಲಿ ತೆಕ್ಕೊಂಡಿದ್ದೀನಿ. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಒಂದ್ ಕಡಾಯಿಗೆ ನಾವು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ಳೋಣ. ಯಾವ ಕಪ್ ನಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿರ್ತೀರಿ ನೋಡಿ ಅದೇ ಕಪ್ ನಲ್ಲೇನೆ 1 ಕಪ್ ಸಕ್ಕರೆನ ಹಾಕೊಳ್ಳಿ. ಸೇಮ್ ಕಪ್ ನಲ್ಲೇನೆ 1/2 ಕಪ್ ನೀರನ್ನು ಕೂಡ ಹಾಕೊಳ್ಳಿ. ಸಕ್ಕರೆ ಮತ್ತೆ ನೀರು ಚೆನ್ನಾಗಿ ಮಿಕ್ಸ್ ಆಗಿ ಸಕ್ಕರೆ ಕರಗೋದಕ್ ಬಿಡಬೇಕು ಮೀಡಿಯಂ ಫ್ಲೇಮ್ ನಲ್ಲಿ. ಈಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಸಕ್ಕರೆ ಕರಗಿ ಒಂದೆಳೆ ಪಾಕ ಬಂದ್ಮೇಲೆ 3 ನಿಮಿಷ ಇದನ್ನ ಕುದಿಸ್ಕೊಳ್ಬೇಕು. ಹಾಗಾದ್ರೇನೆ ಇದು ಪಾಕ ಕರೆಕ್ಟ್ ಆಗುತ್ತೆ. ನಾನು ನಿಮ್ಗೆ ಮೊದಲೇನೆ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಲೇಯರ್ ಲೇಯರ್ ಆಗಿ ಬಂದಿದೆ. ತುಂಬಾ ಟೇಸ್ಟಿ ಆಗಿರುತ್ತೆ ಈ ಸ್ವೀಟು, ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಈಗ ನೋಡಿ ಸಕ್ಕರೆ ನಾನಿಲ್ಲಿ ಒಂದೆಳೆ ಪಾಕ ಬಂದ ನಂತರ 3 ನಿಮಿಷ ಕುದಿಸ್ಕೊಂಡಿದ್ದೆ. ಮೊದಲೇನೆ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಂಡ್ಬಿಟ್ಟು ತಕ್ಷಣ ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಟ್ಟು ಈ ಸಕ್ಕರೆ ಪಾಕ ಏನಿದೆ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಇದು ಸ್ವಲ್ಪ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಸಕ್ಕರೆ ಪಾಕ ಎಲ್ಲ ಇದ್ರ ಮೇಲ್ಗಡೆ ಕೂರುತ್ತೆ. ಅಲ್ಲಿವರೆಗೂ ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು. 1-2 ನಿಮಿಷದೊಳಗಡೆನೆ ನೋಡಿ ಈ ರೀತಿಯಾಗಿ ಚೆನ್ನಾಗೆಲ್ಲಾನು ಸಕ್ಕರೆ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಈಗ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗಿದೆ, ನಾವು ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಕಡಿಮೆ ಪದಾರ್ಥಗಳಿಂದ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. 10-15 ದಿನವರೆಗೂ ಇಟ್ಕೊಂಡು ತಿಂದ್ರೂ ಕೂಡ ಹಾಳಾಗೋದಿಲ್ಲ. ಹಾಗಾದ್ರೆ ನೀವು ಟ್ರೈ ಮಾಡಿ ಹೇಗ್ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಇಲ್ಲಿ ಗೊತ್ತಾಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆಯಾ ಆಗಿಲ್ವಾ ಅಂತ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದ್ರೆ ಅಥವಾ ಮೊದಲೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.